ಸಾರ್ವಜನಿಕರ ಗಮನಕ್ಕೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಕಳ್ಳತನ ಹೆಚ್ಚಾಗ್ತಾ ಇರೋ ಒಂದು ಪ್ರಕರಣಗಳು ಹೆಚ್ಚಾಗಿ ವರದಿ ಆಗ್ತಾ ಇದೆ ಕಳ್ಳಕೊಂಡವರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡಕ್ಕೆ ಕಷ್ಟಪಡಬೇಕಾಗಿಲ್ಲ ಯಾಕೆಂದ್ರೆ ಕೇಂದ್ರ ಸರ್ಕಾರದಿಂದ ಒಂದು ಸಿಇಐಆರ್ ಪೋರ್ಟಲ್ ಅಂತ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಒಂದು ಆಪ್ ಇದೆ ಅದಕ್ಕೆ ತಾವು ರಿಜಿಸ್ಟರ್ ಮಾಡ್ಕೊಂಡು ನಿಮ್ಮ ಕಳೆದುಹೋದ ಮೊಬೈಲ್ನ ಡೀಟೇಲ್ಸ್ ಹಾಕಿದ್ರೆ ಪತ್ತೆ ಆಗುತ್ತೆ ಯಾದಗಿರಿ ಜಿಲ್ಲೆಯಾದ್ಯಂತ ಇಲ್ಲಿವರೆಗೂ 150 ಈ ರೀತಿಯ ಮೊಬೈಲ್ಗಳು ಕಳ್ಳತನ ಆಗಿರೋದು ಸಿಇಐಆರ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಆಗಿದೆ ಒಂದೊಂದೇ ಪತ್ತೆ ಆಗ್ತಾ ಇದೆ ಇದರ ಒಂದು ಉಪಯೋಗ ಏನಂದ್ರೆ ಸಿಇಐಆರ್ ಪೋರ್ಟಲ್ ಅಲ್ಲಿ ನೀವು ಲಾಗಿನ್ ಆದ್ರೆ ನಿಮ್ಮ ಮೊಬೈಲ್ ತಂತಾನೆ ಬ್ಲಾಕ್ ಆಗುತ್ತೆ ನಿಮ್ಮ ಮೊಬೈಲ್ ಯಾವುದೇ ಕಳ್ಳರ ಕೈಗೂ ಸಿಕ್ಕರೂ ಕೂಡ ಯಾವ ಸಿಮ್ ಹಾಕೊಂಡ್ರು ಅದು ವರ್ಕ್ ಆಗಲ್ಲ ಅಕಸ್ಮಾತ್ ಅಪ್ಪಿ ತಪ್ಪಿ ಅವರು ಸಿಮ್ ಹಾಕೊಂಡ್ರೆ ಇಮಿಡಿಯೇಟ್ ಆಗಿ ನಮಗೆ ಮೆಸೇಜ್ ಬರುತ್ತೆ ಐಎಂಇಎಂ ನಂಬರ್ ಐಎಂಇಐ ನಂಬರ್ ಕರೆಕ್ಟಾ ಗೊತ್ತಾಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಸಿಐಆರ್ ಪೋರ್ಟಲ್ ಅನ್ನು ಉಪಯೋಗಿಸಿ ನಿಮ್ಮ ಕಳೆದುಹೋದ ಮೊಬೈಲ್ ಅನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಇತ್ತೀಚೆಗೆ 24ನೇ ತಾರೀಕು ಫೆಬ್ರವರಿಯಲ್ಲಿ ಶಶಿಕಾಂತ್ ಶಾಪುರ ಇವರು ತಮ್ಮ ಮೊಬೈಲ್ ಕಳ್ಕೊಂಡಿದ್ರು ಅವರು ಶಾಪುರ ಠಾಣೆಗೆ ಹೋಗಿ ಸಿಐಆರ್ ಪೋರ್ಟಲ್ ಅಲ್ಲಿ ನೋಂದಣಿ ಮಾಡಿಸಿದ್ದಾರೆ ಅದು ಕಳೆದು ಹೋಗಿ ಕೆಲವೇ ದಿನಗಳಲ್ಲಿ ಅಂದ್ರೆ 15 ದಿನಗಳಲ್ಲಿ ಸಿಕ್ಕಿದೆ ಈ ದಿವಸ ಅವರಿಗೆ ಮೊಬೈಲ್ ಅನ್ನು ಕೊಟ್ಟಿದ್ದೇನೆ ಅದರಿಂದ ಎಲ್ಲರೂ ಪೊಲೀಸ್ ಠಾಣೆಗೆ ಹೋಗಿ ಸಿಐಆರ್ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗಿಲ್ಲ ಆನ್ಲೈನ್ ಅಲ್ಲಿ ನೀವು ಯಾವ ಬೇಕಾದರೂ ನಿಮ್ಮ ಮನೆಯಲ್ಲೇ ನಿಮ್ಮ ಮೊಬೈಲ್ ಅಲ್ಲೇ ಮಾಡ್ಕೋಬಹುದು ದಯವಿಟ್ಟು ಈ ಸಿಐಆರ್ ಪೋರ್ಟಲ್ ಅನ್ನು ಹೆಚ್ಚಾಗಿ ಉಪಯೋಗಿಸಿ ಮತ್ತು ಕಳೆದ ಹೋದ ಮೊಬೈಲ್ ಅನ್ನು ಸುಲಭವಾಗಿ ಪಡೆದುಕೊಳ್ಳಿ